वेलकम टू सूपर अड़के कटे वीक्षकरे इवत्तिन ओंदु स्पेशल रेसिपी श्रीमद् बेळे हुळि इदोंदु एक्सोटिक रेसिपी एल्लरू कल्तकोळ्ळि ई रेसिपीना अदक्के मुंचे निमगे एनु माडबेकु अंत गोत्तल्ल नन्न चानल गे फस्ट सब्स्क्राइब माडि आमेले वीडियो नोडि गुड मॉर्निंग फ्रेंड्स एल्लरिगू वेरी गुड मॉर्निंग टू यू ऑल आई होप यू गाइस आर हैविंग अ सूपर मॉर्निंग टुडे ಇವತ್ತೇನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ರೆ ಮನೇಲಿ ಏನೂ ತರಕಾರಿ ಇರಲಿಲ್ಲ. ಆಗ ನನಗೆ ಹೊಳೆದಿದ್ದು ಶ್ರೀಮದ್ ಬೇಳೆ ಹುಳಿ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇದೇನು ಹುಳಿ ಅಂತ. ಸೂಪರ್ ಹುಳಿ ಮಾತ್ರ ಮಧ್ವಾಚಾರ್ಯರಿಗೆ ಇದು ಫೇವ್ರೆಟ್ ಹುಳಿ ಅಂತೆ. ನಾನು ಇವತ್ತು ಓದ್ತಾ ಇದ್ದೆ ಇದ್ರ ಬಗ್ಗೆ. ತುಂಬಾ ಒಂದು ಚೆನ್ನಾಗಿರುತ್ತೆ. ನಮ್ಮನೇಲಿ ಇದು ಮಾಡಿದಾಗೆಲ್ಲ ಎಲ್ಲರೂ ನಾಕ್ತು ಜಾಸ್ತಿನೇ ಊಟ ಮಾಡ್ತಾರೆ. ಸಿಂಪಲ್ ಹುಳಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ತಡ ಯಾಕೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ನೀವು ಇವತ್ತೇ ನೀವು ಟ್ರೈ ಮಾಡಿ. ನಾನು ತೊಗೊಂಡಿರೋದು 1.5 ಕಪ್ ತೊಗರಿಬೇಳೆ. ನೋಡಿ ಈ ಒಂದು ಮೆಷರ್ಮೆಂಟಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು 2 tsp ಮೆಂತ್ಯ, ಮೆಂತ್ಯ ಕಾಳುಗಳು. ನಾನೇನು ಮಾಡಿದೆ, ಇದನ್ನಾಗಲೇ ರೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಡ್ರೈ ರೋಸ್ಟು ಒಂದು ಪ್ಯಾನ್ನಲ್ಲಿ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಇನ್ನೂ ಘಮ ಜಾಸ್ತಿ ಆಗುತ್ತೆ. ಮೆಂತ್ಯ ಯಾವುದೇ ಒಂದು ಡಿಶ್ನಲ್ಲಿ ಉಪಯೋಗಿಸಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ಪರಿಮಳ ಎಲ್ಲ. ಇದು ರೋಸ್ಟ್ ಮಾಡ್ತಾ ಇರುವಾಗಲೇ ನನಗೆ ಅಷ್ಟು ಚೆನ್ನಾಗಿ ಅನಿಸ್ತಾ ಪರಿಮಳ ಬರ್ತಾ ಇತ್ತು. ಸೊ ಇದಕ್ಕೆ 1.5 tsp ಅಥವಾ 2 tsp ನೀವು ಹಾಕೋಬೋದು. ಆಮೇಲೆ ಇದಕ್ಕೆ ನೀರು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಈ ಹುಳಿ ಗಟ್ಟಿಗೆ ಇರಬೇಕು. ನಾನೊಂದು 4 ಕಪ್ ನೀರು ಹಾಕ್ಕೊಂಡು ಈಗ ಕುಕ್ಕರಲ್ಲಿ 2 whistle ಇದೆರಡನ್ನು ಹಾಗೆ ಕೂಗಿಸ್ಕೊಂಡ್ಬಿಡ್ತೀನಿ. ಇದೇ ಫಸ್ಟ್ ಸ್ಟೆಪ್. ನೋಡಿ ಫ್ರೆಂಡ್ಸ್, ಈಗ ಬೇಳೆ ಮತ್ತು ಮೆಂತ್ಯ ಎಲ್ಲ ಕುಕ್ಕರಲ್ಲಿ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಗಟ್ಟಿಗೆ ಇರಲಿ ಈ ಹುಳಿ. ಇಷ್ಟಾದ ಮೇಲೆ ನಾನು ಇದನ್ನು ಒಂದು ಸೆಪ್ರೇಟ್ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಟು ಸ್ಟಾರ್ಟ್ ಆಫ್ ವಿತ್ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಹುಳಿ ಪುಡಿ ಹಾಕ್ಕೊಳ್ಳಿ. ಹುಳಿ ಪುಡಿ ಹೇಗೆ ಮಾಡೋದು ಅಂತ, ಈ ಹುಳಿ ಪುಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಒಂದ್ಸತಿ ನೋಡ್ಕೋಬೋದು. ಇಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಡಿ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹುಳಿ ಪುಡಿ ಮತ್ತು ಬೆಲ್ಲ ಮತ್ತು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ನಾನೊಂದು 2 ಕುದಿ ಬಿಡ್ತೀನಿ. ಚೆನ್ನಾಗಿ ಕುದಿಲಿ ಎಲ್ಲ, ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. 1-2 minutes ಹೀಗೆ ಬಿಡ್ತೀನಿ. ಫ್ರೆಂಡ್ಸ್, ಈಗ ಹುಳಿ ಚೆನ್ನಾಗಿ ಕುದ್ದಿದೆ. ಉಪ್ಪು ಹುಳಿ ಖಾರ ಎಲ್ಲ ಕೂಡ್ಕೊಂಡಿದೆ. ಆ ಬೆಲ್ಲ ಹಾಕಿರೋದ್ರಿಂದ ಆ ಮೆಂತ್ಯದ ಒಂದು ಮೆಂತ್ಯ ಹಾಕಿರ್ತೀವಲ್ಲ ಬೆಲ್ಲ ಹಾಕಿರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಹುಳಿ. ಕೊನೆಗೆ ಈಗ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ನಾನು ಉಪಯೋಗಿಸಿರೋದು 4 tsp ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಇಂಗು, ಹುರಿದಿರೋ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು. ಇಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ. ಕೊನೆಗೆ ಇದು ಕಡಲೆಕಾಯಿ ಬೀಜ ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆನೇ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು 1 ನಿಮಿಷ ಕುದಿಸಿದ್ರೆ ನಿಮ್ಮ ಶ್ರೀಮದ್ ಬೇಳೆ ಹುಳಿ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಗಮ್ಮಂತ ಪರಿಮಳನೂ ಬರ್ತಾ ಇದೆ. ನೀವೆಲ್ಲ ಡೆಫಿನೆಟಾಗಿ ಟ್ರೈ ಮಾಡಬೇಕು. ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಡ್ತೀವಿ. ಹುಳಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನಗೆ ಎನ್ಕರೇಜ್ ಮಾಡಿ, ಮತ್ತು ನಿಮ್ಮ ಕಾಮೆಂಟ್ಸ್ನ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ಒಂದು ರೆಸಿಪಿನ ಶೇರ್ ಮಾಡ್ತೀರಾ ಅನ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್. ವೀಕ್ಷಕರೇ, ಯು ಹ್ಯಾವ್ ಅ ಗುಡ್ ಡೇ ಟುಡೇ.